ಜ್ಞಾನ ಸಂಪಾದನೆಗೆ ಒಂದೊಂದು ಹನಿಗೂಡಿದ್ರೆ ಹಳ್ಳ ಅಂತಾರಲ್ಲ, ದ್ರವ್ಯಕ್ಕೆ, ಜ್ಞಾನಕ್ಕೆ, ಪುಣ್ಯಕ್ಕೆ, ಅದೆಲ್ಲ ಒಂದೊಂದೇ ಬಿಂದು 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 ತೆಳಕು, ಅದೆಲ್ಲ ಕರೆಕ್ಟಾಗಿ ದೊಡ್ಡದಾಗತ್ತೆ. ಅದನ್ನೇ ಅಂದ್ರೆ ಹರಿಕತೆ ಪರಮಾದರದಲ್ಲಿ ಕೇಳು, ದೇವರು ಕೊಟ್ಟ ಕಿವಿಯಲ್ಲಿ ತುಂಬಿಕೋ, ಅದನ್ನು ಆನಂದ ಪಡು, ದೇವರ ವಾರ್ತೆಯನ್ನು ಒಂದು ಮಾನಸಿಕವಾದ ನೆಮ್ಮದಿಯನ್ನು ಕೊಡುತ್ತೆ. ದೇವರ ವಾರ್ತೆಗೆ ಆ ತಾಕತ್ತಿದೆ. ಒಂದೆರಡು ತಾಸು ದೇವರ ವಾರ್ತೆಯನ್ನು ಕೇಳುವ ಸಂಪ್ರದಾಯ ಇಟ್ಟುಕೊಂಡು ನಾನಾ ತರಹದ ಎಲ್ಲ ಸಮಸ್ಯೆಗಳಿಗೂ ಒಂದೊಂದು ರೀತಿಯಲ್ಲಿ ಉತ್ತರವನ್ನು ಮಹಾಭಾರತವೋ ಭಾಗವತವೋ ಇನ್ನಿತರ ಭಗವದ್ಭಕ್ತರ ಚರಿತ್ರೆಯೋ ನನ್ನಷ್ಟು ವನಪರ್ವವನ್ನು ಪ್ರಾರಂಭ ಮಾಡಿದ್ದೆ ಅದಕ್ಕೆ. ಧರ್ಮರಾಜ ಅಂದ, ನನ್ನಷ್ಟು ಕಷ್ಟ ಯಾರಿಗಿದೆ? ನನ್ನ ಕರ್ಮ ಏನು ನೀನು ಕಷ್ಟಪಟ್ಟಿ ಮಗನೇ ಅಂತಾರೋ, ಏನು ನೀನು ಕಷ್ಟಪಟ್ಟಿದೆ? ನಾಲ್ಕು ಜನ ತಮ್ಮಂದಿರಿದ್ದಾರೆ, ಜೊತೆಯಲ್ಲಿ ನಿನ್ನ ಹೆಂಡತಿ ಇದ್ದಾಳೆ, ಎಲ್ಲಕ್ಕಿನ್ನ ಹೆಚ್ಚು ನೆನೆದಾಗ ಬಂದು ಅನುಗ್ರಹ ಮಾಡುವ ಕೃಷ್ಣ ಇದ್ದಾನೆ. ಯಾರ್ಯಾರು ಏನೇನು ಕಷ್ಟಪಟ್ಟು ಯಾರು ಹೇಳ್ತೇನೆ ಕೇಳು ಅಂತ ಮೊದಲು ಹೇಳೋದು ನಲರಾಜನ ಚರಿತ್ರೆಯನ್ನು. ನಿಷಧ ದೇಶದ ರಾಜ ನಲರಾಜನ ಮುಂದೆ ನಿಂದೇನು ಕಷ್ಟ ನಿಂದು? ನಲರಾಜನ ಚರಿತ್ರೆಯನ್ನು ಕೇಳಿ ಇಷ್ಟನ್ನಾಗ್ಬಿಟ್ಟ ಅವನು ಧರ್ಮರಾಜ. ಎಷ್ಟೆಲ್ಲ ಕಷ್ಟಪಟ್ಟನ ಅವನು. ಏನವನು, ನಲರಾಜನಿಗೆ ಉಟ್ಟುಕೊಳ್ಳುವ ಬಟ್ಟೆ ಇಲ್ಲದೆ ಹೆಂಡತಿಯ ಸೆರಗಿನಿಂದ ಪಾಪ ಜೂತದಲ್ಲಿ ಎಲ್ಲ ಸೋತು ಒಂದೇ ಒಂದು ಪಂಚೆ ಉಟ್ಟುಕೊಂಡಿದ್ದ. ಮೇಲೆ ಹಕ್ಕಿ ಹಾರತಾ ಇತ್ತು, ಪಂಚೆಯನ್ನು ಬಿಸಾಕಿ ಹಕ್ಕಿಯನ್ನು ಹಿಡಿದು ತನ್ನ ಹೆಂಡತಿಗೆ ಏನಾದರೂ ಆಹಾರವನ್ನು ಮಾಡಬೇಕು ಅಂದರೆ ಇದ್ದದ್ದನ್ನು ಎತ್ಕೊಂಡು ಹೊರಟೋಯ್ತು. ದಿಗಂಬರನಾಗಿ ನಿಂತು ಹೆಂಡತಿ ಅಂದು, ಅರ್ಧಾಂಗಿ ಅಲ್ವಾ, ನನ್ನ ಸೆರಗನ್ನು ಸುತ್ತಕೊಳ್ಳಿ ಅಂತ. ಇಬ್ಬರೂ ಹೆಜ್ಜೆ ಇಟ್ಟರೆ ಮುಂದೆ ಹೋಗ್ಬೋದು. ಈ ಪರಿಸ್ಥಿತಿಯಲ್ಲಿ ಅರಣ್ಯವನ್ನು ಪ್ರವೇಶ ಮಾಡ್ದ. ಯಾರವಳು? ದಮಯಂತಿ ತನ್ನನ್ನು ಬಯಸಿ ಬಂದಂತಹ ಇಂದ್ರದೇವರು, ಯಮಧರ್ಮರಾಜ, ವರುಣ, ಅಗ್ನಿ ಇವರನ್ನೆಲ್ಲರನ್ನ ಬಿಟ್ಟು ನರರಾಜನನ್ನ ಕೈ ಹಿಡಿದವಳು. ರಾತ್ರಿ ನಡೆದು 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 ಅವಳಿಗೆ ಒಂದು ಧೈರ್ಯ, ಗಂಡನ ಜೊತೆ ಇದ್ದೀನಿ ಅಂತ ಒಳ್ಳೆ ನಿದ್ದೆ ಮಾಡಿದ್ರೆ ಇವನು ಅನ್ಕೊಳ್ತಾನೆ, ಪಾಪ ಈ ಜೀವಕ್ಕೆ ನಾನು ಇಷ್ಟು ತೊಂದರೆ ಕೊಡೋದಾ, ಛೆ ನಾನು ಇವಳನ್ನು ಬಿಟ್ಟು ಹೋದರೆ ಇವಳಾದರೂ ಎರಡೊಪ್ಪತ್ತು ಸುಖವಾಗಿರ್ತಾಳೆ, ಆದರೆ ನಾನು ಬಿಟ್ಟು ಹೋಗೋದು ಹೇಗೆ? ಅವಳ ಸೆರಗಿನಲ್ಲೇ ನಾನು ಬದುಕ್ತಾ ಇದ್ದೇನೆ, ಆ ಸೆರಗನ್ನು ನಾನೇ ತುಂಡು ಮಾಡಿದರೆ ಅವಳ ಗತಿ ಏನು? 108 ಬಾರಿ ವಿಮರ್ಶೆಯನ್ನು ಮಾಡಿ ಕಡೆಗೆ ಕಲ್ಲಿನಿಂದ ಜಜ್ಜಿ ಒಲ್ಲದ ಮನಸ್ಸಿನಿಂದ ಅಷ್ಟೇ ಅಷ್ಟು ಸೀರೆಯನ್ನು ಹರಿದು ಉಟ್ಕೊಂಡು ಹೊರಟೋಗ್ತಾನೆ. ಬೆಳಗ್ಗೆ ಎದ್ದು ನೋಡ್ತಾಳೆ, ಗಂಡ ಇಲ್ಲ, ಸೆರಗಿಲ್ಲ, ಏನೇನೋ ಕಷ್ಟಪಟ್ಟು ಅವಳು ಊರನ್ನಂತೂ ಸೇರ್ತಾಳೆ. ಆ ನಲರಾಜನ ಮುಂದೆ ನಿಂದೇನು ಕಷ್ಟ ಅಂತಾರೆ, ನಿಂದೇನೂ ಕಷ್ಟ ಅಲ್ಲ ಅಂತ. ಹಾಗೆ ನಮ್ಮ ಜೀವನದಲ್ಲಾಗುವ ನಾನಾ ತರಹದ ಸಮಸ್ಯೆಗಳಿಗೆ ಅದು ಪರಿಹಾರವನ್ನು ಸೂಚಿ. ಪುಣ್ಯದಿಂದ ಒಂದು, ಮಾರಲ್ಸಿಂದ ಇನ್ನೊಂದು. ಪುಣ್ಯ ಹೌದೇ ಹೌದು, ಒಂದು ಭಗವಂತನ ವಾರ್ತೆ, ಒಂದು ನಾಮಸ್ಮರಣೆಯನ್ನು ಮಾಡಿದ್ರೆ ಎಷ್ಟೋ ಜನ್ಮದ ಪಾಪಗಳನ್ನು ದೇವರು ಪರಿಹಾರ ಮಾಡ್ತಾನೆ. ಹೀಗಾಗಿ ಹರಿಕತೆ ಪರಮಾದರದಲ್ಲಿ ಕೇಳುತ್ತ ಸುಖ ತನುವ ಮರೆದು ಸುಖ ಸುರಿಸುತ್ತಲಿ. ಇದಾದ ಮೇಲೆ ಕೇಳೋದಾಯಿತು, ನಿನಗೆ ದೇವರು ಕಂಠ ಕೊಟ್ಟಿದ್ದ ಅಂದರೆ ಜೋರಾಗಿ ಅದನ್ನು ಹೇಳು, ಕೇಳಿದ್ದನ್ನು ನೀನು ಮತ್ತೆ ಹೇಳು. ಕೇಳೋದಕ್ಕಿನ್ನ ಹೇಳೋದು ತುಂಬ ಪುಣ್ಯ ಅಂತ, ನಾವು ಹೇಳೋದಕ್ಕಿನ್ನ ನಾಲ್ಕು ಜನಕ್ಕೆ ಹೇಳಿಕೊಡೋದು ಇನ್ನೂ ಪುಣ್ಯ ಅಂತ. ಶೃಣ್ವನ್ ಗಣನ್ ಸಂಸ್ಮರಯನಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿತೆ ಅಂತ ಒಂದು ಭಾಗವತದ ಶ್ಲೋಕ. ಅದಕ್ಕೆ ನಮ್ಮ ವಿಷ್ಣು ತೀರ್ಥರೇ ಹೇಳ್ತಾರೆ, ನೀನು ಬರೀ ಕೇಳೋದಲ್ಲ, ನಾಲ್ಕು ಜನ ಕೇಳುವಂತೆ ಅವರಿಗೆ ಹೇಳು. ನಿನಗೆ ಹೇಳಲಿಕ್ಕಾಗೋದಲ್ಲ, ಯಾವುದೋ ಒಂದು ಒಳ್ಳೆ ವಿಷಯ ನಡೀತಾ ಇದೆ, ನಿನ್ನ ಅಕ್ಕಪಕ್ಕದ ಮನೆಗೆ ಹೇಳು, ಅಲ್ಲಿ ತುಂಬ ಚೆನ್ನಾಗಿದೆ ರೀ, ದೇವರ ವಾರ್ತೆ ನಡೀತಾ ಇದೆ, ಪುಣ್ಯವೂ ಹೌದು ಪುರುಷಾರ್ಥವೂ ಹೌದು, ಚೆನ್ನಾಗಿ ಹೇಳ್ತಾರೆ ಅಂತ ನಾಲ್ಕು ಜನನ್ನು ಕರೆದುಕೊಂಡು ಬಾ, ತುಂಬ ಪುಣ್ಯ ನಿನಗೆ ಬರುತ್ತೆ. ಶೃಣ್ವನ್ ಘೃಣನ್, ನೀನು ಉಚ್ಚಾರಣೆ ಮಾಡು, ನಾಲ್ಕು ಜನದ ಕೈಯಲ್ಲಿ ಅದನ್ನು ಉಚ್ಚಾರಣೆ ಮಾಡುವಂತೆ ಹೇಳಿಕೊಡು. ಅವನು ಎಲ್ಲಿವರೆಗೂ ನೀನು ಹೇಳಿಕೊಟ್ಟ ಮಂತ್ರಸ್ತೋತ್ರ ಹೇಳ್ತಾನೆ ಅಲ್ಲಿವರೆಗೂ ಅವನೊಮ್ಮೆ ವಾಯುಸ್ತುತಿ ಪಾರಾಯಣ ಮಾಡಿದ್ರೆ ಅವನಿಗೆ 1 ರೂಪಾಯಿ ಪುಣ್ಯ ಬಂದರೆ ಹೇಳಿಕೊಟ್ಟವನಿಗೆ 2 ರೂಪಾಯಿ ಅಂತ. ಅವನೇನಾದರೂ ಇನ್ನೊಬ್ಬನಿಗೆ ಹೇಳಿಕೊಟ್ಟ ಅಂದರೆ ಈ ಮೊದಲು ಹೇಳಿಕೊಟ್ಟವನಿಗೆ 3-4 ಪಟ್ಟು ಸ್ಕ್ವೇರ್ ಆಗ್ತಾ ಹೋಗತ್ತಂತೆ. ಈ ಜ್ಞಾನದ ಪರಂಪರೆ ಇದೆಯಲ್ಲ, ಇದು ನಿಜವಾಗಲೂ ತುಂಬ ಪುಣ್ಯ, ತುಂಬ ಪುಣ್ಯ ಒಬ್ಬನಿಗೆ ಅನ್ನೋದಕ್ಕೆ ಹಿರಿಯರೆಲ್ಲ ಹೇಳೋರು, ತುಂಬ ಬೇಜಾರು ಪಟ್ಟುಕೊಂಡು ಹೇಳಿಕೊಡೋದು ಅಂದರೆ ಸಂಧ್ಯಾ ವಂದನೆ. ಅದರಲ್ಲೂ ನಮ್ಮ ಸಣ್ಣ ವಯಸ್ಸಲ್ಲಿ ಏನು ಮಾಡೋರು, ನೀ ಹೇಳಿಕೊಡು ಅಂದ್ಬಿಡೋರು, ನಮಗೆ ಬೇಜಾರು, ಆಟ ಆಡೋ ವಯಸ್ಸು.
ಆದರೆ ಸಂಧ್ಯಾವಂದನೆ ಹೇಳಿಕೊಟ್ರೆ ಬರುವ ಪುಣ್ಯ ಪ್ರಾಯ ಯಾವುದರಿಂದಲೂ ಬರೋದಿಲ್ಲ. ಯಾಕೆಂದರೆ ಅವನು ಸಾಯೋವರೆಗೂ ಮಾಡೋದು ಅದೊಂದೇ, ಮಿಕ್ಕಿದ್ದು ವಾಯುಸ್ತುತಿ ಹೇಳ್ತಾನೋ ಬಿಡ್ತಾನೋ. ಸಂಧ್ಯಾವಂದನೆ ಏನಂತ ಮಾಡ್ತಾನೆ, ಗಾಯತ್ರಿ ಜಪವನ್ನು ಮಾಡ್ತಾನೆ. ಅವನು ಮಾಡಿದಾಗೆಲ್ಲ ನಿನಗೊಂದು ಶೇರ್ ಹೋಲ್ಡರ್, ಆ ಪುಣ್ಯದ ಶೇರ್ ಹೋಲ್ಡರ್ ಆಗ್ತದೆ ಅನಾಯಾಸವಾಗಿ. ನೀನು ಎಷ್ಟು ದಿನ ಪ್ರಯತ್ನ ಪಟ್ಟಿರ್ತೀವಿ, 7-8 ವರ್ಷದ ಮಗುವಿಗೆ ಸಂಧ್ಯಾವಂದನೆ ಹೇಳ್ಕೊಡ್ಲಿಕ್ಕೆ ಹಾರ್ಡ್ಲಿ ಟೇಕ್ಸ್ 5-10 ಡೇಸ್. 10 ದಿವಸ ಅವನು ಹೇಳ್ಕೊಟ್ಟೆ ಅಂದರೆ ಇನ್ನು ಅವನ ಜೀವನದಲ್ಲಿ 70-80 ವರ್ಷ ಮಾಡಿದ ಪುಣ್ಯಕ್ಕೆ ನೀನು ಭಾಗಿಯಾಗ್ತಿ. ಈ ಪುಣ್ಯದ ಲೋಭ ಬೇಕಂತೆ ನಮಗೆ. ಯಾರಿಗಾದರೂ ಒಂದು ವಿಷಯವನ್ನು ಹೇಳಿಕೊಟ್ಟು ವಾದಿರಾಜ ಸ್ವಾಮಿಗಳಂತ ನೀವೆಲ್ಲ ಏನು ಹೇಳಿಕೊಡೋದು, ನಮ್ಮ ವಾಯುದೇವರು ಪ್ರೊಫೆಸರ್ ಅಂದರೆ ಎಲ್ಲಿಗೆ, ಅವರು ರುದ್ರಾದಿ ದೇವತೆಗಳಿಗೆ ಪ್ರೊಫೆಸರ್ ಆದ ಸತ್ಯಲೋಕದ ಸತ್ಯಲೋಕೇಶ್ವರ ಪ್ರಾಣ ಯತ್ರಾವತರದು ಉತ್ಸುಕ, ನಿನಗೆ ಪಾಠವನ್ನು ಹೇಳಿಕೊಳ್ಳಿಕ್ಕೆ ವಾಯುದೇವರು ಬಂದರು. ಎಲ್ಲ ದೇವತೆಗಳನ್ನು ನೋಡಿಕೊಳ್ಳುವ ರುದ್ರದೇವರು ಅವತಾರ ಮಾಡಿ ಇಲ್ಲಿ ಬಂದರು. ಇಂದ್ರದೇವರು ಟೀಕಾಕೃತ್ಪಾದರಾಗಿ ಬಂದರು. ಏನೋ ಒಂದೆರಡು ಮಾತನ್ನು ನಾವು ಹೇಳಿಕೊಟ್ರೆ ನಮಗೆ ಪುಣ್ಯ ಬರುತ್ತೆ ಅನ್ನುವ ದೃಷ್ಟಿಯಿಂದ ವಾಯುದೇವರಿಗೆಲ್ಲ ಪುಣ್ಯಗಿಣ್ಣ ಏನದು, ನಾವು ಪುಣ್ಯ ಕೊಡೋದು ಬೇಕಾಗಿಲ್ಲ. ದೇವರ ವಾರ್ತೆಯನ್ನು ನೀನು ಕೇಳು, ಕೇಳಿದ್ದನ್ನು ಮತ್ತೆ ಮತ್ತೆ ರಿಕಲೆಕ್ಟ್ ಮಾಡಿ ಅದನ್ನು ಜೋರಾಗಿ ಹೇಳು. ಬಿಗಿದ ಕಂಠದಿಂ ದೃಗ್ಭಾಷ್ಪಗಳಿಂ ನಗೆ ಮೊಗದಿಂ ರೋಮಾಂಚಗಳಿಂ ಮಿಗೆ ಸಂತೋಷದಿ ನಗೆದಾಡು ತನಲ್ ಮೊಗನಯ್ಯನ ಗುಣ ಪೊಗಳಿ ಹಿಗ್ಗುವುದೇ ಫಲವಿದು ಬಾಳದುದಕೆ. ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳದುದಕೆ. ಬಿಗಿದ ಕಂಠದಿಂ, ಜೋರಾಗಿ ನೀನು ಆ ಕಂಠ ಕೊಟ್ಟಿದ್ದಕ್ಕೆ ವಿಷಯಾದಿಗಳನ್ನೆಲ್ಲ ಬಿಟ್ಟು ದೇವರ ಅದ್ಭುತವಾದ ಮಹಿಮೆಯನ್ನು ಹಾಡು, ಕುಣಿ, ಜೋರಾಗಿ ಹೇಳು. ದೃಗ್ಬಾಷ್ಪಗಳಿಂ, ಕಣ್ಣಲ್ಲಿ ಆನಂದ ಬಾಷ್ಪ ನಿನಗೆ ಬರಲಿ, ಕೇಳಿದವರಿಗೆ ಬರಲಿ. ದೇವರ ವೇಣುನಾದ ಕೇಳಬೇಕಾದ್ರೆ ಹೀಗಾಗ್ತಿತ್ತು ಹಾಗಾಗಲಿ ಅಂತ ಅಲ್ಲ, ಹೇಳುವವರಲ್ಲೂ ಪುಣ್ಯ ಬೇಕು, ಕೇಳೋರು ಸಾತ್ವಿಕರಾಗಿರಬೇಕು. ಸರಿ, ಕಣ್ಣೀರು ಗಿಣ್ಣೀರು ಬರಲಿಲ್ಲ ಅದೆಲ್ಲ ಏನು ಬೇಡ. ಇಲ್ಲ ರೀ, ನಾ ಎಷ್ಟು ಹೇಳಿದ್ರು ಕಣ್ಣೀರೇ ಬರಲಿಲ್ಲ. ಇನ್ನೂ ಕೆಲವರಂತ ನೀವು ನಿಲ್ಲಿಸಿದ್ದಕ್ಕೆ ಸಾಕಾಯಿತು ನಮಗೆ ಹಾಯ್ ಎಂತಾಯಿತು ಅಂತ ಅದೆಲ್ಲ ಆಗೋದೇನು ಬೇಡ. ಕೃಷ್ಣನಲ್ಲ ನಾವು, ಕೃಷ್ಣನ ಯೋಗ್ಯತೆ ಇಲ್ಲ, ಬಹಳ ದೊಡ್ಡ ದೊಡ್ಡ ಅಪರೋಕ್ಷ ಜ್ಞಾನಿಗಳು ಅಲ್ಲ ಅವರೆಲ್ಲ ಹೇಳಿದ್ರೆ ಏನು, ಕಲ್ಲು ಕರಗಿ ನೀರಾಯಿತು ಅಂತ ದೇವರು ವೇಣುನಾದ ಸರ್ವೋತ್ತಮನಾದ ದೇವರು ಕಲ್ಲು ಕರಗಿ ನೀರಾಗೋದಂತೆ. ತಳೆದವುದ ಕಾವು ಕೇರಿ ಬಂದವು ತುಳುಕಿ ಚಲ್ಲಾಡಿ ನಿಂದಳೆಯ ಮುನೆ ಮೇಘಾಳಿ ಮೇಲೋಡಿ ಮೇಲೆ ದಾಳಿಟ್ಟವು ಕಲ್ಲು ಕರಗಿ ನೀರಾದವು. ನಳಿನ ಚಂಪಕನಾಗ ಪುನ್ನಾಗ ಪಾಟಿಲ ಶಾವಂತಿ ಕೇ ಜಾತಿ ಬಕುಲವು ಮಾಲತಿ ಜಾಜಿಯು ಪರಿಮಳ ಗೂಡಿತು ನೀಲಾಂಗ ನಂಗ್ರಿಗೆ ಎರಗಿದವು ರಂಗ ಕೊಳಲ ನೂದಲಾಗಿ ರಂಗಯ್ಯ ಕೊಳಲ ನೂದಲು ಮಂಗಳಮಯವಾಯಿತು ಧರೆ ಜಗಂಗಳು ಜೀವನ ಚೇತನ ಮರೆದು ರಂಗ ಧ್ಯಾನ ವಶರಾದರು ರಂಗ ಕೊಳಲ ನೂದಲಾಗಿ ರಂಗಯ್ಯ ಕೊಳಲ ನೂದಲು. ಮುದ್ದು ಮೋಹನನ ಮಂಜುಳ ಸಂಗೀತ ಸದ್ದನಾಲೈಸಿ ಗೋಪಾಂಗನೆಯರೆಲ್ಲ ಬುದ್ಧಿ ಸೂರಾಣಿ ಆನಂದವಾರಿಧಿಯಲ್ಲಿ ಬಿದ್ದು ಪರವಶರಾದರು ಸಿದ್ಧ ಮುನಿ ಜನರು ಇದ್ದ ಸಮಾಧಿಯೊಳ್ ಎದ್ದೆದ್ದು ಕುಣಿದರು ಎದುರೆದುರಾಗಿ ಗದ್ದುಗೆಯರಸನ ಓಲೈಸಿಕೊಂಡರು ಗೆದ್ದರು ಭವ ಸಮುದ್ರವ ಗೆದ್ದರು ಭವ ಸಮುದ್ರವ ರಂಗ ಕೊಳಲ ನೂದಲಾಗಿ ರಂಗಯ್ಯ ಕೊಳಲ ನೂದಲು. ಬಿಗಿದ ಕಂಠದಿಂ, ದೇವರು ಕಂಠ ಕೊಟ್ಟ ಅಂದರೆ ಜೋರಾಗಿ ಹಾಡಿ ಆನಂದ ಪಡು. ನಗೆ ಮೊಗದಿಂ ರೋಮಾಂಚಗಳಿಂ ಮಿಗೆ ಸಂತೋಷದಿಂ ನಗದಾಡುತ ನಾಲ್ಮೊಗನಯ್ಯನ ಗುಣ ಪೊಗಳಿ ಹಿಗ್ಗುವುದೇ. ಆ ನಾಲ್ಮೊಗ ಚತುರ್ಮುಖ ಬ್ರಹ್ಮದೇವರ ಅಯ್ಯ, ತಂದೆಯಾದ ದೇವರ ಗುಣಗಳನ್ನು ಸಂತೋಷದಿಂದ
ಹಾಡಿ ಆನಂದಪಟ್ಟು ತನ್ಮಯನಾಗಿ ಪ್ರಾಕ್ಟೀಸಿಂದ ಬರುತ್ತೆ. ದೇವರ ವಾರ್ತೆಯನ್ನು ಹಾಡ್ತಾ ಅರ್ಥಾನುಸಂಧಾನ ಆದಾಗ, ಅರ್ಥಾನುಸಂಧಾನ ಇದ್ದು ಹಾಡಿ ಹೊಗಳಿ ಅನ್ನೋದಕ್ಕೇನೆ ಕನ್ನಡದಲ್ಲಿ ಮಾಡೋದು. ಸಂಸ್ಕೃತದಲ್ಲಿದ್ದ ಸಾಹಿತ್ಯವನ್ನು ಎಲ್ಲರಿಗೂ ಸಂಸ್ಕೃತ ತಿಳಿಯೋದಿಲ್ಲ, ಆ ಭಾವನೆ ಹಾವ ಭಾವ ಗೊತ್ತಾಗೋದಿಲ್ಲ. ಅದರಲ್ಲೇ ಆನಂದಪಟ್ಟ ಮಹಾನುಭಾವರಿದ್ದಾರೆ. ಟೀಕಾಕೃತ್ಪಾದರ ಒಂದೊಂದು ಮಾತುಗಳನ್ನು ವ್ಯಾಸರಾಜರು ಏನು ಆನಂದದಿಂದ ಆಸ್ವಾದನೆ ಮಾಡೋದು, ಮತ್ತೆ 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 ಅದನ್ನು. ವಾದಿರಾಜರಂತೂ ಟೀಕಾಕೃತ್ಪಾದರ ಮಾತು ಶ್ರೀಮದಾಚಾರ್ಯರ ಮಾತು ಅಂದರೆ ಅದೆರಡು ಗಂಡು ಹೆಣ್ಣು ಅಂತಾರೆ. ಶ್ರೀಮದಾಚಾರ್ಯರ ಮಾತು ಗಂಡು, ಟೀಕಾರಾಯರ ಮಾತು ಒಂದು ಹೆಣ್ಣು. ಆ ಹೆಣ್ಣಿಗೂ ಗಂಡಿಗೂ ಮಾಡಿಸಿದ ಮದುವೆ ಅಂದರೆ ಟೀಕಾಕೃತ್ಪಾದರ ಶ್ರೀಮದಾಚಾರ್ಯರ ಎರಡೂ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳೋದು, ಅದೊಂದು ಕಲ್ಯಾಣೋತ್ಸವ ಅಂತ ವರ್ಣನೆ ಮಾಡ್ತಾರೆ. ಮಾಧ್ವ ಗ್ರಂಥಾನ್ ಸ್ವಬಂಧು ನಿಮ ಹೃದ ಅಲಿಂಗ ವಿಜ್ಞಾತ ಭಾವ. ವಾದರಾಜರಂದರು ಟೀಕಾರಾಯರು ಸಾಮಾನ್ಯ ಈ ಹೆಣ್ಣನ್ನು ಕೊಡಬೇಕಾದರೆ ಗಂಡಿನ ಕಡೆಯವರ ಬಗ್ಗೆ ಎಲ್ಲ ವಿಚಾರಿಸ್ತಾರಲ್ಲ, ಹೇಗೆ ಏನು ಎತ್ತ ಅಂತ. ಇಂಟರ್ವ್ಯೂ ಒಳಗಿಂದೆಲ್ಲ ನಾಲ್ಕು ಜನ ಕೇಳಿ ಎಲ್ಲ ಅವ್ರಿಗೆ ಏನೋ ಅವ್ರು ಒಳ್ಳೆಯವರು ಅಂತ ಮೇಲ್ನೋಟಕ್ಕಿರ್ಬೋದು, ನಮ್ಮ ಮಗಳನ್ನು ಕೊಡಬೇಕಾಗಿದೆ ನಿಜವಾಗ್ಲೂ ಒಳ್ಳೆಯವರ ಅಂಥೇಳಿ ಆಲಿಂಗನ ಮಾಡಿಕೊಂಡು ಹೃದಾಲಿಂಗ ವಿಜ್ಞಾತ ಭಾವ. ಮಧ್ವಾಚಾರ್ಯರ ಗಂಡಿನ ಬಗ್ಗೆ ಟೀಕಾರಾಯರು ಚೆನ್ನಾಗಿ ಆಲಿಂಗನ ಮಾಡಿಕೊಂಡು ಮನಃಪೂರ್ವಕವಾಗಿ ತಿಳ್ಕೊಂಡ್ರಂತೆ, ಓ ಈ ಗಂಡಿಗೆ ಕೊಡಬೇಕು ಅಂತ. ಆಮೇಲೆ ಆ ಹುಡುಗಿಗೆ ಚೆನ್ನಾಗಿ ಅಲಂಕಾರ ಮಾಡಿದ್ರಂತೆ ಟೀಕಾಕೃತ್ಪಾದರು. ಆ ಅಲಂಕಾರಗಳು ಅಂದರೆ ತಾವು ಬಳಸಿದ ಅದ್ಭುತವಾದ ಶಬ್ದದ ಗಾಂಭೀರ್ಯ, ಆ ಶಬ್ದಗಳಲ್ಲಿರುವ ನಾನಾ ತರಹದ ವೈಚಿತ್ರ್ಯ, ಅದೇ ಆ ಹುಡುಗಿಗೆ ಮಾಡಿದ ಅಲಂಕಾರ. ಆಮೇಲೆ ಅವಳಿಗೊಂದು ಮನೆ ಬೇಕಲ್ಲ, ದಾಸಿಯರು ಬೇಕು. ಆ ದಾಸಿಯರು ಯಾರು ಅಂತಂದರೆ ಟೀಕಾರಾಯರ ಮಾತಿನ ಮುಂದೆ ಬೇರೆ ಬೇರೆ ಅವರು ಆಡಿದ ಮಾತುಗಳೆಲ್ಲ ದಾಸಿಯರೇ ಅಂತದ್ದು. ಬೇರೆಯವರ ಮಾತನ್ನು ದಾಸಿಯನ್ನಾಗಿ ಮಾಡಿ ಟೀಕಾರಾಯರ ಮಾತೆಂಬ ಹುಡುಗಿಯನ್ನು ಮನೆ ಬೇಕಲ್ಲ ಅಂದರೆ ಜ್ಞಾನಿಗಳ ಹೃದಯವೇ ಆ ಹುಡುಗಿಗೆ ಮನೆ ಅಂತೆ. ಟೀಕಾರಾಯರ ಮಾತೆಂಬ ಹುಡುಗಿಗೆ ಮನೆ ಯಾವುದು ಅಂದರೆ ಸದಾ ಸುಧಾದಿ ಗ್ರಂಥಗಳ ಪಾಠ ಹೇಳುವವರ ಹೃದಯವೇ ಅದು ಮನೆ. ಆ ಹುಡುಗಿ ಮತ್ತು ಇದು ಮದುವೆ ಮಾಡಿಕೊಟ್ರು ಕೆಲಸ ಬೇಕಲ್ಲ ಹುಡುಗಂಗೆ ಅಂದರೆ ರಾಘವೇಂದ್ರ ಸ್ವಾಮಿಗಳು, ವಾದಿರಾಜರು, ವ್ಯಾಸರಾಜರು, ರಘುತ್ತಮರು ಇವರೆಲ್ಲ ಬರೋದ್ರ ಟಿಪ್ಪಣಿ, ಅದೇ ಆ ಹುಡುಗನ ಕೆಲಸ ಅಂಥೇಳಿ ಅದನ್ನು ಆಗಾಗ ಟೀಕಾರಾಯರು ನೋಡಿ ನೋಡಿ ನಮ್ಮ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳಪ್ಪ, ಅವರ ಮನೆಯಲ್ಲಿ ಆ ಹುಡುಗನ ಮನೆಯಲ್ಲಿ ಜ್ಞಾನಿಗಳ ಹೃದಯದಲ್ಲಿ ಹಾಗೇ ಇರಲಿ ಅಂತ ಆಶೀರ್ವಾದ ಮಾಡ್ತಾರೋ ಏನೋ ಅಂಥೇಳಿ ವಾದಿರಾಜರು ಟೀಕಾಕೃತ್ವಾದರ ಮಾತಿಗೂ ಆಚಾರ್ಯರ ಮಾತಿಗೂ ಒಂದು ಕಲ್ಯಾಣೋತ್ಸವ ಮಾಡಿದ್ರು ಅಂತ ಆನಂದಪಟ್ಟರು ಟೀಕಾರಾಯರು ಅಂತ. ಹೀಗಾಗಿ ಅವರಷ್ಟು ನಮಗೆ ಅರ್ಥ ಆಗೋದಿಲ್ಲ, ಸರ್ವಥ ಇಲ್ಲ. ನಮಗೇನು ಅರ್ಥ ಆಗತ್ತೋ ಅದನ್ನು ಅರ್ಥ ಮಾಡಿಕೊಂಡು ದೇವರ ವಾರ್ತೆಯಿಂದ ಆನಂದಪಟ್ಟರೆ ಬಿಗಿದ ಕಂಠಗಳಿಂ ದೃಗ್ಭಾಷ್ಯಗಳಿಂ. ಮತ್ತು ಇದು ಒಂದು ಸಂಗೀತ ಇದೆಯಲ್ಲ ಈ ಮಾಧ್ಯಮ, ಎಲ್ಲರೂ ಅರ್ಥ ಆಗುವ ಮಾಧ್ಯಮ. ಪಶುರು ವೇತ್ತಿ ಶಿಶುರು ವೇತ್ತಿ, ಹತ್ತು ಮಾತಾಡೋದೊಂದೇ, ಒಂದು ದಾಸರ ಪದ ಹೇಳೋದೊಂದೇ, ನೂರು ನೀನು ಆಡಿರು ಅವರೆಲ್ಲ ಸೇರಿಸಿ ಒಂದು ನುಡಿಯಲ್ಲಿ ಏನು ಅದ್ಭುತವಾದ ಮಾತುಗಳನ್ನು ಕೊಟ್ಟಿರ್ತಾರೆ. ಎಷ್ಟೋ ಮಂದಿಗೆ ಇಡೀ ಜೀವನವೇ ಟರ್ನ್ ಆಗಿದೆ. ವಿಷ್ಣುತೀರ್ಥರಂತಹ ಮಹಾನುಭಾವರು, ಅರಣ್ಯಕಾಚಾರ್ಯರು, ಬೇಕಾದಷ್ಟು ಶ್ರೀಮಂತಿಕೆ ಇತ್ತು. ಏನು ಪಾಪ, ಅವರು ವೈರಾಗ್ಯ ಬರಲಿ ಅಂತ ದಾಸರು ಹೇಳಿದ್ದಲ್ಲ, ಅವರು ಬರ್ತಾ ಇದ್ದ ಹಾಡು ಅಂತ ಅವ್ರ ಮನೆ ಮುಂದೆ ಹೇಳಿದ್ದು. ಮಂಚ ಬಾರದು ಮಡದಿ ಬಾರಳು ಕಂಚು ಕನ್ನಡಿ ಬಾರದು ಸಂಚಿತಾರ್ಥ ದ್ರವ್ಯ ಬಾರದು ಮುಂಚೆ ಮಾಡಿರೋ ಧರ್ಮವ. ಏನು ಎಂತೋ ಅವರು ದಿನಾ ನೆಟ್ಟಗೆ ಬೇಗೆಲ್ಲ ಪೂಜಾ ಪುರಸ್ಕಾರ ಮುಗಿಸೋರು, ಅವತ್ತು ಸ್ವಲ್ಪ ಮೈ ಬಿಸಿ ಇದೆ ಅಂತ ಮಲಗಿದ್ರು ಮಂಚದ ಮೇಲೆ. ಏನು ದಾಸರು ನನ್ನೇ ಅಣಗಿಸ್ಕೋತಾ ಇದ್ದಾರೆ ಮಂಚ ಬಾರದು. ಹೌದು, ಇಷ್ಟು ವರ್ಷ ನಾನು ಅಧ್ಯಯನ ಮಾಡಿದ್ದದೆ ಎಲ್ಲ ನಶ್ವರ ಅಂತ. ಮಡದಿ ಬಾರಳು ಹೆಂಡತಿ ಕಾಲೊತ್ತಿ ಗಂಜಿ ಗಿಂಜಿ ಮಾಡಿಕೊಳ್ಳ ಅಂತೇಳೆ, ಇವಳು ಬರೋದಿಲ್ಲ. ಬೇಕಾದಷ್ಟು ಶ್ರೀಮಂತಿಕೆ ಇದೆ, ಈ ಯಾವುದು ಬರೋದಿಲ್ಲ. ಮೊದಲು ಧರ್ಮವನ್ನು ಮಾಡ್ಯಾರೆ, ಆ ದಾಸರನ್ನೇ ಕರೆದು ಒಂದಿಷ್ಟು ದಾನ ಕೊಟ್ಟು ನಂಗೆ ವೈರಾಗ್ಯ ಬರೋ ಥರ ಮಾಡಿದ್ರಿ, ಆ ಪದ ಚೆನ್ನಾಗಿದೆ. ಪುರಂದರದಾಸರು ಆಡಿದ ಆ ಒಂದು ಮಾತು ವಿಷ್ಣುತೀರ್ಥರಂತಹ ಮಹಾನುಭಾವರನ್ನು ಕನ್ವರ್ಟ್ ಮಾಡಿ ಎಂಥ ಅದ್ಭುತವಾದ 108 ಸುಧಾಮಂಗಲವನ್ನು, ಭಾಗವತ ಸಾರೋದ್ಧಾರ, ಷೋಡಶಿ, ಚತುರ್ದಶಿ, ಆಧ್ಯಾತ್ಮ ರಸರಂಜನಿ, ಇಂಥ ಅದ್ಭುತವಾದ ಗ್ರಂಥಗಳಿಗೆ ಪ್ರೇರಕ ಆದದ್ದು ಒಂದು ಈ ನುಡಿ. ಮಂಚಬಾರದು ಮಡದಿ ಬಾರಳು ಕಂಚು ಕನ್ನಡಿ ಬಾರದು. ಇವತ್ತು ಆ ತರಹದ ಮಾತು, ಆ ಸಾಮರ್ಥ್ಯ. ಒಂದು ಹೊಸ ಸಿನಿಮಾ ಬಂದಾಗ ಒಂದು ಒಳ್ಳೆ ಹಾಡಿದೆ ಅದರಲ್ಲಿ ಅಂದರೆ ಎಲ್ಲರ ಬಾಯಲ್ಲೂ ಅದೇ ಹಾಡಿರತ್ತೆ ಪ್ರಾಯ. ಇಲ್ಲಿರೋರ್ದಲ್ಲ, ಲೋಕದಲ್ಲಿ ಸಾಮಾನ್ಯ ಯಾವ ಆರ್ಕೆಸ್ಟ್ರಾ ನೋಡ್ರಿ, ಯಾವ ಡಯಲ್ ಟೋನ್ ನೋಡ್ರಿ, ಯಾವ ಗಾಡಿಯಲ್ಲಿ ಕೂತಾಗ ಅವರು ಅದೇ ಹಾಕ್ಕೊಂಡು ಮಾಡಿರ್ತಾರೆ.
ಅದು ಒಂದು ವರ್ಷದ ಒಳಗೆ. ಇದು ಸಾಮಾನ್ಯ ಇವತ್ತಿನ ಸಿನಿಮಾ ಹಾಡಿನ ಹಣೆ ಬರಹ. ಎಷ್ಟು ಚೆನ್ನಾಗಿದೆ ಅಂದರೆ ಅದನ್ನು ಮೀರಿಸಿ ಇನ್ನೊಂದು ಯಾವುದೋ ಬಂದಿರುತ್ತೆ, ಅದಕ್ಕೊಂದು 6 ತಿಂಗಳಿರತ್ತೆ ಮತ್ತೆ ಹೋಗುತ್ತೆ. 600-700 ವರ್ಷದ ಹಿಂದಿನ ಪುರಂದರದಾಸರ, ವ್ಯಾಸರಾಜರ, ಶ್ರೀಪಾದರಾಜರ ಮಾತು ಇವತ್ತು ಕೇಳಿದ್ರು ಇವತ್ತಿಂದೇ ನೋಡಂದಿದಾರ ಅನ್ನುವಷ್ಟು ಅಪ್ರಾಪ್ರಿಯೇಟ್ ಆಗಿದೆ, ಯಾವುದೂ ಅಬ್ಸಲ್ಯೂಟ್ ಆಗಿಲ್ಲ. ಇವತ್ತು ಕೇಳಿದ್ರು ಮನಸ್ಸು ಕರಗುವ ಸಾಮರ್ಥ್ಯ, ಯಾಕೆಂದರೆ ಮಾಡಿದವರಲ್ಲಿ ತಪಸ್ಸಿದೆ, ದೇವರು ನುಡಿಸಿದ್ದು.